राधे राधे नन्न रसी राधे। इदन हेलो किली तनक करद्र नम्मना ನನ್ನ ಹೆಂಡತಿ ಕೋಮಾಗ ಹೋಗ್ತಾಳೆ ಏನು ಮಾಡಕಾಗಲ್ಲ ಅಂತ ಹೇಳಕ್ ಕರೆದ್ರಾ ಜಸ್ಟ್ ಗೋ ಡು ಸಮಥಿಂಗ್ ಡಾಕ್ಟರ್ ಅಂತ ಯಾಕಿದೀರಾ ನೀವು ಏನು ಮಾಡಕಾಗಲ್ಲ ಅಂದ್ರೆ ಅಗಸ್ತ್ಯ ಡಾಕ್ಟರ್ ಹತ್ರ ಮಾತಾಡೋ ರೀತಿನ ಇದು ಇಂಚರ ಮತ್ತೆ ಹೇಳಲ್ಲ ಆದ್ರೆ ನಾವು ಏನು ಮಾಡಕಾಗಲ್ಲ ಅಂತಿದ್ದಾರೆ ಇನ್ ಹೇಗೆ ಮಾತಾಡಬೇಕು ನಾನು ಅವಳನ್ನ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಮಿಸ್ಟರ್ ಅಗಸ್ತ್ಯ ನಾನು ನಿಮ್ಮನ್ನ ತಡೆಯಲ್ಲ ನಿಜ ಹೇಳಬೇಕು ಅಂದ್ರೆ ಮಾಡೋಕೆ ಏನು ಉಳಿದಿಲ್ಲ ದೇವರ ಮೇಲೆ ಭಾರ ಹಾಕಿ ಕಾಯಬೇಕಷ್ಟೇ प्रयोजन सॉरी डॉक्टर नोड़बोद नोड़क बिड़ी डॉक्टर अगू गेन हेण्ती अंत अका सतीश मीनाक्षी थोड़ा कॉल यारू रिसीव मार्तिला सतीश आगली नंगेनु हेले इल्ला दोड़ापा येनादरू हेलो सतीश एल्लिदीरा येनो ಎಲ್ಲರೂ ಹೇಳಿದ ಕರೆಕ್ಟ್ ಅಂತರ ನಿನ್ನ ಜೊತೆ ಬರಬಾರದಿತ್ತು ತಪ್ಪು ಮಾಡ್ಬಿಟ್ಟೆ ನೀನು ಅವರನ್ನೆಲ್ಲ ಎದುರು ಹಾಕೊಂಡು ಯಾಕ ನನ್ನ ಜೊತೆ ಬಂದೆ ಅಂತರ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತಾನ ಆದ್ರೆ ಈಗ ನೋಡು ಬೇಕಾದ್ರೆ ಒಂದು ಏಟ್ ಹೊಡೆದು ಬಿಡು
ಇರ್ತಾರೆ, ಯಾರು ನನ್ನ ಜೊತೆ ಜಗಳ ಆಡ್ತಾರೆ, ಯಾರು ನನಗೆ ಬೈತಾರೆ. ನೋಡು, ನೀನು ಏನು ಕೇಳ್ತೀಯೋ ಅದನ್ನು ಮಾಡ್ತೀನಿ. ಒಂದು ಮಾತು ಆಡಲ್ಲ. ದಿನ ರಾತ್ರಿ ನಿನ್ನ ಕರ್ಕೊಂಡು ಹೋಗಿ ರಂಗಣ್ಣನ ಅಂಗಡಿಯಲ್ಲಿ ಐಸ್ ಕ್ರೀಮ್ ಕೊಡಿಸ್ತೀನಿ. ಹಿಂಗೆ ಕೇಳಿದಾಗೆಲ್ಲ ರಮೇಶಣ್ಣನ ಅಂಗಡಿಯಲ್ಲಿ ಟೀ ಕೊಡಿಸ್ತೀನಿ. ಐ ಪ್ರಾಮಿಸ್. ನೀನನ್ನ ಏನು ಬೇಕಾದರೂ ಕರೆಯಂಚರ. ಬ್ರಹ್ಮರಾಕ್ಷಸ ಅನ್ನು, ಜಡೆಮುನಿ ಅನ್ನು, ಹರಳೆಣೆ ಅನ್ನು, ಬೇಕಾದ್ರೆ ದಿನ ಹೊಸ ಹೊಸ ಹೆಸರು ಕರಿ. ತುಂಬ ಅಂದ್ರೂ ಸಿಟ್ ಮಾಡ್ಕೊಳ್ಳಲ್ಲ ಅಂಚರ. ನಾನು ನಿನ್ನ ಹತ್ರ ಜಗಳ ಆಡಲ್ಲ ಅಂಚರ. ಕುಳ್ಳಿ ಅನ್ನಲ್ಲ, ನಾನ್ ಸೆನ್ಸ್ ಅನ್ನಲ್ಲ, ಏನು ಬೈಯಲ್ಲ. ಒಂದೇ ಒಂದ್ಸಲ ಕಣ್ಬಿಟ್ಟು ನೋಡು ಅಂಚರ. ಪ್ಲೀಸ್ ಎದ್ದೇಳು ಅಂಚರ, ಪ್ಲೀಸ್ ಎದ್ದೇಳು. ಎಕ್ಸ್ಕ್ಯೂಸ್ ಮೀ, ನಿನ್ನೆ ರಾತ್ರಿ ಇಂಚರ ಅಂತ ಅಡ್ಮಿಟ್ ಆಗಿದ್ದಾರೆ, ಯಾವ ವಾರ್ಡಲ್ಲಿ ಇದ್ದಾರೆ ನೋಡಿ ಹೇಳ್ತೀರಾ? ಅಕ್ಕ ಅಕ್ಕ, ಇಂಚರ ಎಲ್ಲಿದ್ದಾಳೆ, ಹೇಗಿದ್ದಾಳೆ? ನಾನು ಯಾಕೆ ಹೇಳಲಿಲ್ಲ, ನಾನು ಯಾಕೆ ಎಬ್ಬಿಸ್ಲಿಲ್ಲ ಅಕ್ಕ? ನಾನು ಹೇಳಿದ್ರೆ ನೀನ್ ಟೆನ್ಷನ್ ಮಾಡ್ಕೋತಿದ್ದೆ. ಹಾಗಂತ ಹೇಳಿದಿರ ಬರ್ತಾರ ಅಕ್ಕ? ಈಗ ತಾನೇ ಹುಷಾರ್ ತಪ್ಪಿದ್ದೆ. ನಿನ್ನ ಎದೆ ಮೇಲೆ ಇರೋ ಭಾರ ಸಾಲ್ದ? ಇನ್ನು ಹೇರೋಕೆ ಇಷ್ಟ ಇಲ್ಲ ನನಗೆ. ನಾನು ಹೇಳೋಣ ಅಂತಾನೆ ಇದ್ದೆ, ಅಕ್ಕನೇ ಬೇಡ ಅಂದ್ರು. ನಿನ್ಗೇನಾದ್ರೂ ಗೊತ್ತಾಗಿ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಗಿದೆ ಅನ್ಕೊಂಡಿದ್ಯಾ? ಈ ಪ್ರಪಂಚದಲ್ಲಿ ಯಾರು ಸಾಯ್ತಾನೆ ಇರಲಿಲ್ಲ. ನಾನು ಎಲ್ಲ ಸ್ಪೆಷಲಿಸ್ಟ್ಗಳ ಹತ್ರ ಮಾತಾಡಿದ್ದೀನಿ. ಕೊಟ್ಟಿರೋ ಔಷಧಿ ತುಂಬ ಸ್ಟ್ರಾಂಗ್ ಆಗಿದೆ, ದೇವ್ರ ಮೇಲೆ ಭಾರ ಹಾಕಿ ಕಾಯ್ಬೇಕಷ್ಟೆ. ನಂದೇ ತಪ್ಪು, ಎಲ್ಲ ನಂದೇ ತಪ್ಪಕ್ಕ. ನನ್ನ ಮನ್ಸಿಗೆ ನೆಮ್ಮದಿ ಆಗತ್ತೆ. ಸರಿ, ಮಾಡ್ತೀನಿ.
ಫೋನ್ ತಗೊಳ್ತಿಲ್ಲ ಸುನಿತಾ, ಅಡುಗೆ ಮನೇಲಿ ಮೋಸ್ಟ್ಲಿ ಬಿಸಿ ಇದ್ದಾಳೇನೋ. ಮಿಸ್ ಕಾಲ್ ಇರುತ್ತಲ್ಲ, ಕೆಲಸ ಮುಗಿದ್ಮೇಲೆ ನೋಡಿ ಮಾಡ್ತಾಳೆ ಬಿಡು. ಹಲೋ, ಹೇಳಿ ರವಿ ಅವರೇ. ಸರ್ ನಮಸ್ತೆ. ಇಷ್ಟು ಬೆಳಗ್ಗೆ ಫೋನ್ ಮಾಡಿ ನಿಮಗೆ ತೊಂದರೆ ಮಾಡಿದ್ನೇನೋ. ಇಲ್ಲ ಹೇಳಿ, ಏನು ಸಮಾಚಾರ? ಏನಿಲ್ಲ ಸರ್, ಇಂಚರಣ್ ಹತ್ರ ಮಾತಾಡಬೇಕಾಗಿತ್ತು. ಫೋನ್ ಮಾಡಿದೆ, ಅವಳು ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಸ್ವಲ್ಪ ಇಂಚರಣ್ ಫೋನ್ ಕೊಡ್ತೀರಾ ಸರ್? ಇಂಚರಂಗ? ಹಾಂ ಸರ್, ಮೋಸ್ಟ್ಲಿ ಅವಳು ಅಡುಗೆ ಮನೇಲಿ ಬ್ಯುಸಿ ಆಗಿಬಿಟ್ಟಿರ್ತಾಳೆ ಅನಿಸುತ್ತೆ. ಅದು ಇಂಚರ ಯಾವ ದೇವ್ರು ಇಷ್ಟು ನೋವು ಕೊಡ್ತಾನೆ? ಮಲಗಿದಾಳೆ ಅಂದ್ರ? ಹ್ಞೂ ಸುನಿತಾ, ಇಂಚರ ಇನ್ನ ಮಲಗಿದಾಳಂತೆ. ಎದ್ದ ತಕ್ಷಣ ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಯಾಕೆ ಸುನಿತಾ ಇನ್ನ ಯೋಚನೆ ಮಾಡ್ತಾ ಇದೀಯಾ? ನಿನ್ಗೆ ಗೊತ್ತಲ್ಲ ಅಣ್ಣ, ಇಂಚರ ಯಾವತ್ತೂ ಲೇಟಾಗಿ ಎದ್ದೋಳಲ್ಲ. ಅವರಪ್ಪ ಹೇಳ್ಕೊಟ್ಟಿರೋ ಪಾಠ ಅದು, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದೇಳ್ಬೇಕು ಅಂತ. ರಾತ್ರಿ ಎಷ್ಟೇ ತಡ ಆದರೂ ಬೆಳಿಗ್ಗೆ ಎದ್ದುಬಿಡೋಳು. ಇನ್ನೂ ಎದ್ದಿಲ್ಲ ಅಂದರೆ? ನೋಡೋ, ನಿನ್ನ ಮನಸ್ಸಲ್ಲಿರೋ ಭಯ ನಿನಗೆ ಈ ರೀತಿ ಯೋಚನೆ ಮಾಡಿಸ್ತಾ ಇದೆ. ಅವಳಿಗೇನೂ ಆಗಿರಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳು ಫೋನ್ ಮಾಡದೆ ಇದ್ದರೆ ನಾನೇ ಫೋನ್ ಮಾಡಿ ಮಾತಾಡಿ ಹೇಳ್ತೀನಿ, ಆಯಿತಾ? ನೀನು ಯೋಚನೆ ಮಾಡಬೇಡ. ಅದು ಹಾಗಲ್ಲ ಅಣ್ಣ, ನನಗೆ ನಿನ್ನ ಸಂಕಟ ಅರ್ಥ ಆಗುತ್ತೆ ಸುನಿತಾ. ಆದರೆ ನಾನೇನು ಮಾಡಲಿ ಹೇಳು, ಬೆಳಗ್ಗೆ ಬೆಳಗ್ಗೆ ಅವ್ರ ಮನೆಗೆ ಹೋಗೋಕ್ಕಾಗತ್ತಾ? ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ನಾನೇ ಫೋನ್ ಮಾಡಿ ನಿನಗೆ ಹೇಳ್ತೀನಿ, ನೀನು ಧೈರ್ಯವಾಗಿರು. ನನಗಂತೂ ಏನೂ ಕೇಳಿಸ್ತಾ ಇಲ್ಲ, ಆದರೆ ಸುನೀತನ್ ಮುಖದಲ್ಲಿರೋ ಗಾಬರಿ ನೋಡಿದ್ರೆ ಗ್ಯಾರಂಟಿ ಆ ಮನೆಯಲ್ಲಿ ಏನೂ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿನ್ನ ಫ್ರೆಂಡ್ನ ಕೇಳು,
ಏನಾದರೂ ಹೇಳ್ಬೋದು. ಯಾರು ಆ ಮೀನಾಕ್ಷಿನ? ಅವಳಂತೂ ಬಾಯಿ ಬಿಟ್ರೆ ಎಲ್ಲಿ ಮುತ್ತುದ್ರು ಹೋಗತ್ತೆ ಅನ್ನೋಂಗೆ ಆಡ್ತಾಳೆ. ಅಪ್ಪ ಮಗನ್ನ ಎಲ್ಲ ಕಳ್ಕೊಂಡಿರ್ತಾರ ಕೂತಿದ್ದಾರೆ. ನಾವು ಅಗಸ್ತಿನ ಇಂಚರ್ನಿಂದ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಈಗ ಪರ್ಮನೆಂಟಾಗಿ ದೂರ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಒಳ್ಳೇದಾಯ್ತು ಶ್ರವಣ್, ಒಂದೇ ಕಲಲ್ಲಿ ಎರಡು. ಲೇಟ್ ಆಗತ್ತೆ. ಎ ತರುಣ್, ಆಫೀಸ್ ಬರೋಟ? ಹೌದಪ್ಪ. ಏನಿಲ್ಲ, ಇಂಚರನ್ ಮನೆ ನಿನಗೆ ಅಂದವೇ ಅಲ್ವಾ, ಹಾಗೆ ಹೋಗಿ ಒಂದ್ಸರ್ತಿ ಮಾತಾಡ್ಸ್ಕೊಂಬರ್ತೀಯ? ಯಾಕಪ್ಪ, ಏನಾಯ್ತು? ಏನಿಲ್ಲ ಕಣ, ನಿನ್ನೆ ರಾತ್ರಿಯಿಂದ ಇಂಚರನ್ನ ಯಾಕೋ ಸುನೀತಾ ತುಂಬಾ ನೆನಪಿಸ್ಕೊಳ್ತಾ ಇದ್ದಾಳೆ, ಏನೋ ಚಿಂತೆ ಮಾಡ್ತಾ ಇದ್ದಾಳೆ. ಯಾಕಪ್ಪ, ಏನಾದರೂ ಪ್ರಾಬ್ಲಮಾ? ಗೊತ್ತಿಲ್ಲ ತರುಣ್, ನಾನು ಸಂತೋಷ್ ಅವ್ರಿಗೆ ಫೋನ್ ಮಾಡಿದ್ದೆ, ಇಂಚರನ್ ಕೇಳಿ ಆಮೇಲೆ ಫೋನ್ ಮಾಡಿಸ್ತೀನಿ ಅಂದರು. ಇಷ್ಟೊತ್ತಾದರೂ ಮಾಡಿಲ್ಲ, ನನಗೂ ಯಾಕೋ ಸಂಕಟ ಆಗ್ತಿದೆ ಕಣ. ಹಾಗಾದರೆ ನೀವು ನನ್ನ ಜೊತೆ ಬಂದ್ಬಿಡಿ, ಇಬ್ಬರು ಹೋಗಿ ಮಾತಾಡ್ಸ್ಕೊ ಬಂದ್ಬಿಡೋಣ. ಅದು ಸರಿನೇ, ಅವಳ ಜೊತೆ ಮಾತಾಡಿದ್ರೆ ನನಗೂ ಸಮಾಧಾನ ಆಗುತ್ತೆ. ಇರು, ಬಟ್ಟೆ ಬದಲಾಯಿಸ್ಕೊಂಡು ಬಂದ್ಬಿಡ್ತೀನಿ. ಯಾಕೆಲ್ಲರೂ ಇಲ್ಲಿದ್ದೀರಿ? ಯಾರಾದರೂ ಇಬ್ಬರು ಇದ್ರೆ ಸಾಕು, ಮಿಕ್ಕವರೆಲ್ಲ ಕೆಳಕ್ಕೆ ಹೋಗಿ, ಬೇರೆ ಪೇಷಂಟ್ಗೆ ಡಿಸ್ಟರ್ಬ್ ಆಗತ್ತೆ. ಡಾಕ್ಟರ್, ಇಂಚರ ಈಗಲೇ ಏನು ಹೇಳಕ್ಕಾಗಲ್ಲ ಅಂತ ಹೇಳದ್ನಲ್ಲ, ಸ್ವಲ್ಪ ಹೊತ್ತು ಕಾಯಬೇಕು, ಅಲ್ಲಿ ತನಕ ಮಾಡೋವಂಥದ್ದು ಏನೂ ಇಲ್ಲ.
ಎಕ್ಸ್ಕ್ಯೂಸ್ ಮೀ. ಏನ್ ನಿಮ್ಮ ಹೆಸರು? ಅಗಸ್ತ್ಯ. ನಿಮ್ಮ ಹೆಂಡತಿನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅಟೆಂಪ್ಟ್ ಮರ್ಡರ್ ಕೇಸ್ನಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್, ಏನು ಹೇಳ್ತಿದ್ದೀರ ನೀವು? ಹಾಗೆಲ್ಲ ಅರೆಸ್ಟ್ ಮಾಡೋಕ್ಕಾಗಲ್ಲ, ನಾನು ಲಾಯರ್ನ ಕರೆಸ್ತೀನಿ. ನೋಡಿ ಸರ್, ದಯವಿಟ್ಟು ನಮಗೆ ನಮ್ಮ ಕೆಲಸ ಮಾಡೋದಕ್ಕೆ ಬಿಡಿ. ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಕೇಸ್ ರಿಜಿಸ್ಟರ್ ಮಾಡಿ ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ಬೇಕಿದ್ರೆ ನೀವು ನಿಮ್ಮ ಲಾಯರ್ನ ಕರ್ಕೊಂಡು ಬನ್ನಿ. ಅಗಸ್ತ್ಯ ಪ್ಲೀಸ್.